ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್ ನಾನಿವತ್ತು ಕಪ್ಪು ದ್ರಾಕ್ಷಿ ಜ್ಯೂಸ್ ಇದ್ದೀನಿ ಫ್ರೆಂಡ್ಸ್ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹೊಸ್ತಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಪ್ಪು ದ್ರಾಕ್ಷಿನ ತಗೊಂಡಿದ್ದೀನಿ ಅಂದರೆ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಒಂದು ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಬೋಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಜಾಸ್ತಿನೇ ಇರಬೇಕು ಸ್ವಲ್ಪ ಯಾಕಂದರೆ ಈ ದ್ರಾಕ್ಷಿ ಸ್ವಲ್ಪ ಹುಳಿ ಇರುತ್ತೆ ನಾನಿಲ್ಲಿ ದ್ರಾಕ್ಷಿನ ಬಿಡಿಸ್ಬಿಟ್ಟು ತಗೋ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ತೊಳೆಯೋದಕ್ಕೆ ಯಾಕಂದರೆ ಈ ದ್ರಾಕ್ಷಿ ಬೆಳೆಯೋದಕ್ಕೆ ತುಂಬಾ ಕೆಮಿಕಲ್ ಪೌಡರನ್ನು ಯೂಸ್ ಮಾಡಿರ್ತಾರೆ ನಾವು ಇದನ್ನು ಒಂದು ಮೂರಿಂದ ನಾಲ್ಕು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಲು ಗಂಟೆ ನೀರಲ್ಲಿ ನೆನೆಸಿಡಬೇಕು ನಂತರನೇ ನಾವು ಜ್ಯೂಸನ್ನು ಮಾಡ್ಕೊಂಡು ಕುಡಿಬೇಕು ಈ ರೀತಿ ನಾನು ಉಪ್ಪನ್ನು ಹಾಕಿ ನೀಟಾಗಿ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಒಂದೆರಡರಿಂದ ಮೂರು ಸತಿ ತೊಳಿಬೇಕು ನಾನೀಗ ತೊಳೆದ್ಬಿಟ್ಟು ಸಪ್ರೇಟಾಗಿ ಬೋಲ್ಗೆ ಹಾಕ್ತಾ ಇದ್ದೀನಿ ನಾನೀಗ ಒಂದು ಬೋಲ್ಗೆ ಹಾಕ್ತಾ ಇದ್ದೀನಿ ದ್ರಾಕ್ಷಿನ ಒಂದೆರಡು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಾನು ಗ್ಯಾಸನ್ನು ಆನ್ ಮಾಡಿ ದ್ರಾಕ್ಷಿನ ಕುದಿಸ್ತಾ ಇದ್ದೀನಿ ನಾನಿಲ್ಲಿ ಗ್ರೈಂಡ್ ಮಾಡಿ ಜ್ಯೂಸನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಈ ರೀತಿ ಕುದಿಸ್ಕೊಂಡು ಜ್ಯೂಸನ್ನು ಮಾಡಿದ್ರೆ ನಾವು ಒಂದು ವಾರ ಬೇಕಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕುಡಿಬೋದು ಯಾಕಂದರೆ ಕೆಮ್ಮು ಆಗೋದಿಲ್ಲ ಈ ರೀತಿ ನಾವು ದ್ರಾಕ್ಷಿನ ಬೇಯಿಸ್ಕೊಂಡು ಜ್ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ದ್ರಾಕ್ಷಿ ಬೇಯ್ತಾ ಇದೆ ಅಂದರೆ ಒಂದು ಹತ್ತು ನಿಮಿಷ ಬೇಯಿಸಬೇಕು ನಾನೀಗ ಮ್ಯಾಶ್ ಮಾಡೋದರಲ್ಲಿ ಮ್ಯಾಶ್ ಮಾಡ್ತಾ ಇದ್ದೀನಿ ದ್ರಾಕ್ಷಿನ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಕುದಿಸ್ಕೋಬೇಕು ಈಗ ನಾನು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಬೌಲಷ್ಟು ನಿಮಗೆ ಸಕ್ಕರೆ ಅಂದರೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆನೇ ಆ್ಯಡ್ ಮಾಡಿ ಬಟ್ ಇದಕ್ಕೆ ಸಕ್ಕರೆ ಸ್ವಲ್ಪ ಮುಂದಾಗೇ ಇರಬೇಕು ಯಾಕಂದರೆ ಸ್ವಲ್ಪ ದ್ರಾಕ್ಷಿ ಹುಳಿ ಇರುತ್ತೆ ಈಗ ನಾನು ಇದನ್ನು ಮತ್ತೆ ಕುದಿಸ್ತಾ ಇದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಕುದಿಬೇಕು ಈ ದ್ರಾಕ್ಷಿಯಲ್ಲಿ ವೈನ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೈನ್ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ನೋಡಿ ಈಗ ಕುದೀತಾ ಇದೆ ದ್ರಾಕ್ಷಿ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಮ್ಯಾಶ್ ಮಾಡ್ತಾ ಇದ್ದೀನಿ ದ್ರಾಕ್ಷಿನ ಈಗ ನಾನು ಇದನ್ನು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಒಂದು ನೈಟ್ ಹಾಗೆ ಇದ್ದೀನಿ ಇದನ್ನು ಒಂದು ನೈಟ್ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಮಾರ್ನಿಂಗ್ ನಾವು ಜ್ಯೂಸನ್ನು ಕುಡಿಯೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಫ್ರಿಜ್ಜಿಂದ ತೆಗ್ದಿದ್ದೀನಿ ಈಗ ನಾನು ಇದಕ್ಕೆ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಹುಳಿ ಇರೋದ್ರಿಂದ ನೋಡಿಕೊಂಡು ಲಿಂಬೆಹಣ್ಣನ ಹಾಕಿ ಜಾಸ್ತಿ ಹಿಂಡಕ್ಕೆ ಹೋಗ್ಬಿಡಿ ಲಿಂಬೆ ರಸನ ತುಂಬ ಹುಳಿಯಾಗುತ್ತೆ ನಾನೀಗ ಇದನ್ನು ಸೋಸ್ತಾ ಇದ್ದೀನಿ ದ್ರಾಕ್ಷಿನ ದ್ರಾಕ್ಷಿ ರಸಾನ ಜಾಲದಲ್ಲಿ ಈ ರೀತಿ ಸೋಸ್ಕೋಬೇಕು ಒಂದು ನೈಟ್ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಮಾರ್ನಿಂಗ್ ಜ್ಯೂಸನ್ನು ಕುಡಿಬೇಕು ತುಂಬ ರುಚಿಯಾಗಿರುತ್ತೆ ಈ ರೀತಿ ದ್ರಾಕ್ಷಿ ಜ್ಯೂಸನ್ನು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪೂರ್ತಿಯಾಗಿ ಸೋಸ್ಕೋಬೇಕು ನಾವು ಗ್ರೈಂಡ್ ಮಾಡಿ ಜ್ಯೂಸನ್ನು ಕುಡಿಯೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಕೆಮ್ಮಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಈ ರೀತಿ ಕುದಿಸ್ಕೊಂಡು ಜ್ಯೂಸ್ ಮಾಡೋದ್ರಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ನಾನೀಗ ಗ್ಲಾಸ್ಗೆ ದ್ರಾಕ್ಷಿ ಜ್ಯೂಸನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ಕಪ್ಪು ದ್ರಾಕ್ಷಿ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ನೀವು ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತಲೂ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇಪ್ ಜ್ಯೂಸ್ ತುಂಬಾ ರುಚಿಯಾಗಿರುತ್ತೆ ಇದನ್ನು ಒಂದು ವೀಕ್ ಬುಕ್ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೂ ಚೆನ್ನಾಗಿರುತ್ತೆ ನಾನು ಐಸ್ ಕ್ಯೂಬನ್ನು ಇದ್ದೀನಿ ನೀವು ಐಸ್ ಕ್ಯೂಬ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಜ್ಯೂಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್